ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಎಲ್ಲಮ್ಮ ದೇವಿ ನೂತನ ಬಿಂಬ ಪ್ರತಿಷ್ಠಾಪನೆ. ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದ ಸರ್ಕಾರಿ ಮೆಟ್ರಿಕ್ ಹಾಸ್ಟೆಲ್ ರಸ್ತೆಯಲ್ಲಿ ಎಲ್ಲಮ್ಮ ದೇವಿ ನೂತನ ಬಿಂಬ ಪ್ರತಿಷ್ಠಾಪನೆಯನ್ನು ಶ್ರೀ ಎಲ್ಲಮ್ಮ ದೇವಿ ದೇವಾಲಯದ ಟ್ರಸ್ಟ್ ವತಿಯಿಂದ 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿತ್ತು. ಮೊದಲ ದಿನ ಗೋಧೂಳಿ ಲಗ್ನದಲ್ಲಿ ಆಲಯ ಪ್ರವೇಶ, ಗಣಪತಿ ಪೂಜೆ, ಗಂಗೆ ಪೂಜೆ, ಸ್ವಸ್ತಿ ವಾಹನ, ದೇವನಂದಿ, ಪಂಚಗವ್ಯ, ಮೇಳನ, ಬಿಂಬಶುದ್ಧಿ, ರಕ್ಷಧಾರಣ, ಆದಿವಾಸಗಳು, ಜಲಾದಿವಾಸ, ಕ್ಷೀರಾದಿವಾಸ, ಪುಷ್ಪಾದಿವಾಸ, ಶಯಾದಿವಾಸ, ವಾಸ್ತುಪೂಜೆ, ಹೋಮ, ಪ್ರಯಾಗ್ನೀಕರಣ, ಅಷ್ಟಬಂಧನ ಕಾರ್ಯಕ್ರಮಗಳು ನಡೆಯಿತು. ಎರಡನೇ ದಿನದಂದು ಬ್ರಾಹ್ಮಿ ಲಗ್ನದಲ್ಲಿ ನೇತ್ರೋನ್ಮಿಲನ, ಪ್ರಾಣಪ್ರತಿಷ್ಠೆ, ಕಾಲಾಕರ್ಷಣ, ಹೋಮ, ಪೂರ್ಣಾಹುತಿ, ಮಂಗಳಾಹುತಿ ನಡೆಯಿತು. ನಂತರ ಕಳಾವಿಸರ್ಜನೆ, ನಿರೀಕ್ಷಣ, ಕಲಶಮಾರ್ಜನೆ, ಫಲಪಂಚಾಮೃತ ಅಭಿಷೇಕ, ದೇವರಿಗೆ ಅಲಂಕಾರ, ಮಹಾನಿವೇದನೆ, ಅಷ್ಟಾವಧಾನ ಸೇವೆ, ರಾಷ್ಟ್ರಾಶೀರ್ವಾದ, ಮಹಾಮಂಗಳಾರತಿ ಮತ್ತು ತ್ರೈತ ಪ್ರಸಾದ ವಿನಿಯೋಗ ಹಾಗೂ ಅನ್ನದಾನ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲಮ್ಮ ದೇವಿ ನೂತನ ಬಿಂಬ ಪ್ರತಿಷ್ಠಾಪನೆ ಅಂಗವಾಗಿ ಮದನಪಲ್ಲಿಯ ಸುಪ್ರಸಿದ್ಧ ಶಿವಯ್ಯ ನಾಟಕ ಮಂಡಳಿಯವರಿಂದ ಭಕ್ತ ಪ್ರಹ್ಲಾದ ನಾಟಕವನ್ನು ಹಮ್ಮಿಕೊಂಡಿದ್ದು, ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು 2 ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನೂತನವಾಗಿ ಎಲ್ಲಮ್ಮ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿದೆ. ಇದರ ವಿಶೇಷ ಅಂದರೆ ಗ್ರಾಮಸ್ಥರ ಒಂದು ಸಹಕಾರದಿಂದ ನಾವು ಬಹಳ ತುಂಬ ವಿಜೃಂಭಣೆಯಿಂದ ಮಾಡಿದ್ದೀವಿ. ಮುರುಮಲ್ಲ ಗ್ರಾಮಕ್ಕೆ ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ, ಒಳ್ಳೆಯ ಮಳೆಗಳು ಬೀಳಲಿ, ಒಳ್ಳೆಯ ಕಾರ್ಯಕ್ರಮಗಳಿಂದ ಮುಂದೆ ಚೆನ್ನಾಗಿ ನಡೀಲಿ. ಈ ಗ್ರಾಮದಲ್ಲಿ ಹಿರಿಯರಾದಂಥ ಸನ್ಮಾನ್ಯ ಜಿ ಪಿ ಪಾಟೀಲ್ ಶೆಟ್ಟಿ ಇದೇ ಮಾದರಿಯಲ್ಲಿ ಮುಂದಿನ ದಿನಗಳನ್ನು ನಡೆಸ್ಕೊಂಡು ಹೋಗಿದ್ದರು. ಅದನ್ನು ನೋಡಿಕೊಂಡು ನಾವು ಅದೇ ಥರ ಈ ಗ್ರಾಮದಲ್ಲಿ ಮತ್ತೆ ಅಂಥ ಕಾರ್ಯಕ್ರಮ ನಡೀಬೇಕಂತೇಳಿ ನಾವು ನೂತನವಾಗಿ ಎಲ್ಲಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ಕಾರ್ಯಕ್ರಮ ನಡೀಬೇಕಂತ ಗ್ರಾಮಸ್ಥರ ಆಶಯ ಮತ್ತು ನಮ್ಮ ಆಶಯ ಆಗಿದೆ. ಒಳ್ಳೆಯ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಈ ಕಾರ್ಯಕ್ರಮದ ಮೂಲಕ ಕೋರ್ತಾ ಇದ್ದೀವಿ.